ಯಾವಾಗ್ಲೂ ನಾವು ಕೂಡುವ ರೀತಿಯಲ್ಲಿ ಈ ದಿನನೂ ನಾವು ಕೂಡಿದ್ದೀವಿ ಸೊ ನೀವೆಲ್ರೂ ಈ ಒಂದು ಕರ್ತನ ಭೋಜನ ವಿಷಯದಲ್ಲಿ ಅನೇಕ ಪಾಠಗಳನ್ನ ಕೇಳಿರ್ತೀರ ಅನೇಕ ಆ ಒಂದೊಂದು ದಿನಾನೂ ನಿಮ್ಗೆ ಈ ಒಂದು ಪಾಠಗಳನ್ನ ಸಹೋದರ ಅದನ್ನ ತಯಾರಿ ಮಾಡಿ ನಮ್ಮ ಹೃದಯಗಳನ್ನ ನಾವು ಪರಿಶೋಧನೆ ಮಾಡೋದಕ್ಕೆ ದೇವರು ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಬರ್ತಾ ಇದ್ದಾರೆ ಸೊ ಅದರ ಅದರ ಎಲ್ಲ ಒಂದು ವಿಷಯವನ್ನ ಉಪಯೋಗ ಪಡ್ಕೊಂಡಿರೋ ನಾವು ನಾಳೆ ದಿನದಲ್ಲೂ ಆ ಕಾರ್ಯಗಳ ಮೇಲೆ ನಮ್ಮ ಗಮನ ಇರಲಿ ಸೊ ಈ ದಿನದಲ್ಲಿ ಆ ದಾವಿದನ ಒಂದು ಜೀವನ ಚರಿತ್ರೆಯಲ್ಲಿ ನೋಡುವಾಗ ಒಂದು ಮುಖ್ಯವಾದ ಒಂದು ಭಾಗಕ್ಕೆ ನಾವು ಬಂದಿದ್ವಿ ನಾವು ಕಳೆದ ವಾರದಲ್ಲೇ ಆ ಈ ಒಂದು ಅಧ್ಯಾಯವನ್ನ ಓದಬೇಕು ಅಂತ ನಾವು ಕಡೆದಾಗೆ ಕೇಳ್ಕೊಂಡ್ವಿ ಎರಡನೇ ಸಾಮವೆಲ್ಲ ಹತ್ತೊಂಬತ್ತನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಓದಿದ್ರೆ ಓದಿತ್ತೀರಾ ಅನ್ಕೊಂಡಿದೀನಿ ಯಾಕಂದ್ರೆ ಈ ದಿನದಲ್ಲಿ ಈ ಒಂದು ಪಾಠಕ್ಕೆ ಈ ಒಂದು ಶೀರ್ಷಿಕೆ ಮೇಲೇನೆ ಈ ಒಂದು ಅಡಿಯಲ್ಲೇನೆ ಅಹ್ ಸಹೋದರರು ಈ ಪಾಠವನ್ನ ಬರೆದಿದ್ದಾರೆ ಈ ಪಾಠದ ಒಂದು ವಿಷಯವನ್ನ ನೋಡುವಾಗ ನಮ್ಗೆಲ್ಲರೂ ಗೊತ್ತಿದೆ ಯಾವ ಒಂದು ಕಾಲ ಸಮಯ ದಾವಿದನ ಜೀವನದ ಯಾವ ಒಂದು ಕಾಲ ಸಮಯದಲ್ಲಿ ನಾವು ಇದ್ದೀವಿ ಅಂತ ಸೊ ನಾವು ನಮ್ಮ ಪಾಠದ ಪ್ರಕಾರ ದಾವಿದನ ಒಂದು ಜಯ ಅಪ್ಸಲೋಮನ ಮರಣ ಈ ಒಂದು ಯುದ್ಧ ಈ ಯುದ್ಧದಲ್ಲಿ ತಂದೆಯ ದೇವರು ಆತನಿಂದ ಅಭಿಷೇಕ ಪಟ್ಟಿರುವ ದಾವಿದನಿಗೆ ಜಯವನ್ನು ಕೊಡ್ತಾರೆ ಆ ಜಯವನ್ನು ಕೊಟ್ಟ ನಂತರ ಏನು ಆಗತ್ತೆ ಅಂತ ನಾವು ನೋಡುವ ಒಂದು ವಿಷಯವನ್ನೇ ಈ ದಿನದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಸಹೋದರರೇ ಅದರಿಂದ ಈ ಕಾರ್ಯಗಳನ್ನ ನೋಡುವಾಗ ಹತ್ತೊಂಬತ್ತನೇ ಅಧ್ಯಾಯವನ್ನ ಓದಿ ನೋಡುವಾಗ ಇಲ್ಲಿ ಏನು ಆಗುವ ಒಂದು ವಿಷಯ ಅಂದ್ರೆ ಈಗ ಯುದ್ಧದಲ್ಲಿ ಅಪ್ಸಲೋಮನು ಸತ್ತು ಇಸ್ರೇಲಿಯರು ಯಾವುದೇ ಒಬ್ಬ ರಾಜನಿಲ್ಲದೆ ತತ್ತರಿಸುವ ಒಂದು ಅಹ್ ಸಮಯದಲ್ಲಿ ಇರುವಂತ ಕಾರ್ಯ ಅಲ್ಲಿ ಇಡೀ ಇಸ್ರೇಲ್ ಜನಾಂಗದ ಒಂದು ಗೊಂದಲದ ಪರಿಸ್ಥಿತಿ ಯಾರು ಅವ್ರನ್ನ ನಡೆಸ್ತಾರೆ ಅನ್ನುವ ಒಂದು ಆತಂಕ ಅವ್ರನ್ನ ಕಾಡ್ತಾ ಇತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅಪ್ಸಲೋಮನು ಕುತಂತ್ರವಾಗಿ ಎಲ್ಲಾ ಇಸ್ರೇಲ್ ಜನರನ್ನ ಮರಳು ಮಾಡಿ ತನ್ನ ವಶಕ್ಕೆ ಪಡ್ಕೊಂಡು ಅವನು ಈ ಒಂದು ತಪ್ಪಾದ ಮಾರ್ಗವನ್ನ ಹುಡುಕಿ ಅದರ ಒಂದು ಫಲಿತಾಂಶನೇ ಆತನ ಸಾವು ಅಂತ ನಾವು ನೋಡ್ತೀವಿ ಇದರಲ್ಲಿ ಇಸ್ರೇಲ್ ಜನಾಂಗದವರು ಯಾವ ರಾಜನನ್ನ ದೇವರು ಅಪೇ ಅಭಿಷೇಕ ಮಾಡಿದ್ರೂ ಅವರನ್ನ ಹಾಡಿ ಕೊಂಡಾಡ್ತಾ ಇರುವಂತ ಜನ ಸ್ವಲ್ಪ ಸಮಯದಲ್ಲೇ ಅದನ್ನೆಲ್ಲ ಮರೆತು ಅಪ್ಸಲೋಮ್ ಹಿಂದೆ ಹೋಗುವ ಒಂದು ಆ ವಿಷಯವನ್ನ ಕೂಡ ನಾವು ನೋಡಿದ್ವಿ ಆ ರೀತಿಯ ಕಾರ್ಯಗಳನ್ನ ನೋಡುವಾಗ ಇಲ್ಲಿ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈ ಹತ್ತೊಂಬತ್ತನೇ ಅಧ್ಯಾಯನ್ನ ನೀವು ಓದಿದಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ದಾವಿದನನ್ನ ಮತ್ತೆ ಅವರು ಹಿಂದೆ ರಾಜನಾಗಿ ಸ್ವೀಕಾರ ಮಾಡಿ ಆತನನ್ನ ಎಲಸಲೆಮಗೆ ಕರ್ಕೊ ಬರಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ಮಾತನಾಡುವ ಒಂದು ಕಾರ್ಯವನ್ನೇ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಆ ಒಂದು ವಿಷಯವನ್ನ ನಾವು ಯೋಚನೆ ಮಾಡುವಾಗ ಅಲ್ಲಿ ತುಂಬಾ ಒಂದು ವಿಷಯಗಳು ಯಾವ ರೀತಿ ನಡೀತದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ನಡೆದಂತ ಘಟನೆಗಳನ್ನ ನಾವು ಪರಿಶೀಲನೆ ಮಾಡುವಾಗ ದಾವಿದನು ಜನರು ಆತನನ್ನ ಮತ್ತೆ ಸ್ವೀಕಾರ ಮಾಡಬೇಕು ಅನ್ನುವ ಒಂದು ವಿಷಯದಲ್ಲಿ ಅವರು ಯಾವುದೇ ರೀತಿಯ ಒಂದು ಕಾರ್ಯವನ್ನ ನಿರ್ವಹಿಸದೆ ಅವರು ಜನರಿಗೋಸ್ಕರ ಕಾದಿದ್ರು ಅಂತ ವಚನ ನಮಗೆ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಯಾಕೆ ಅಂತ ನೋಡ್ಬೇಕಾದ್ರೆ ಆತನು ಆ ಜನರ ಮೇಲೆ ಬಿದ್ದು ಮತ್ತೆ ನಾನು ನಿಮ್ಗೆ ರಾಜನಾಗ್ತೀನಿ ಅಂತ ಹೇಳದೆ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ಜನರು ಯಾವ ರೀತಿಯ ಒಂದು ವಿಶ್ವಾಸ ನಂಬಿಕೆ ಆತನಲ್ಲಿ ಇನ್ನ ಇಟ್ಟಿದ್ದಾರೆ ಅಂತ ಹೇಳುವ ಒಂದು ಕಾರ್ಯವನ್ನ ನೋಡ್ತೀವಿ ಸಹೋದರ ಸಹೋದರ ಅದರಿಂದಾನೆ ಅಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ವಿಷ ಮುಖ್ಯವಾದ ಒಂದು ವಿಷಯವನ್ನ ಈ ಹತ್ತೊಂಬತ್ತನೇ ಆ ಅಧ್ಯಾಯದಲ್ಲಿ ಒಂದು ವೇಳೆ ನೀವು ಓದಿದ್ರೆ ನೀವು ಗಮನಿಸಿರ್ಬೇಕು ಏನಂತ ನೋಡ್ಬೇಕಾದ್ರೆ ದಾಬಿದನು ಅಪ್ಸಲೋಮಿಗೆ ಅಪ್ಸಲೋಮ್ ತೀರ್ಕೊಂಡಿರುವ ವಿಷಯದಲ್ಲಿ ತುಂಬಾ ದುಃಖಪಟ್ಟು ಅಲ್ಲಿ ಅಳೋದನ್ನ ನೋಡಿ ಜೋಹಾಬನು ಒಂದು ಒಳ್ಳೆಯ ಒಂದು ಸೇವಕನಾಗಿ ಆತನಿಗೆ ಎಂತ ಒಂದು ಮಾತನ್ನ ಹೇಳ್ತಾರಂದ್ರೆ ಅದು ರಾಜನಿಗೆ ಆ ಒಂದು ಭಯ ಇಲ್ಲದೆ ಅವರು ನಿಷ್ಠಾವಂತನಾಗಿ ಹೇಳುವ ಒಂದು ಮಾತನ್ನ ನೀವು ಕೇಳಿರ್ತೀರ ಏನಂದ್ರೆ ನೀವು ನಿಮ್ಮ ನಿಮಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿ ಯುದ್ಧವನ್ನ ಮಾಡಿರುವ ಸೈನಿಕರಿಗೂ ಮತ್ತೆ ನಿಮ್ಮನ್ನ ಹಿಂಬಾಲಿಸಿದ ಜನಕ್ಕೂ ನೀವು ತುಂಬಾ ದುಃಖವನ್ನ ತಂದಿದ್ದೀರ ಯಾಕೆ ಅಂದ್ರೆ ನಿಮ್ಮ ವೈರಿಯಾದ ಅಪ್ಸಲೋಮನನ್ನ ಇದ್ರೆ ಒಂದು ವೇಳೆ ಅಪ್ಸಲೋಮು ಈ ದಿನದಲ್ಲಿ ಗೆದ್ದಿದ್ದ ಅಂದ್ರೆ ನಾವ್ ಯಾರೂ ಉಳಿತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಅದರಿಂದ ಅಲ್ಲಿ ದಾವಿದನು ಇನ್ನೂ ದುಃಖದಲ್ಲಿ ಅವನು ಇರುವಾಗ ಜೋಹಾಬನು ಹೇಳ್ತಾನೆ ನೀವು ಈಗ ನಿಮ್ಮನ್ನ ಸರಿಪಡಿಸ್ಕೊಂಡು ಮತ್ತೆ ಹೋಗಿ ಜನರನ್ನ ನೀವು ಸಂತೈಸ್ದೇ ಇದ್ರೆ ಎಲ್ಲಾರು ನಿಮ್ಮನ್ನ ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಬರ್ತದೆ ಅಂತ ಒಂದು ಏನ್ರಿ ಒಂದು ಎಚ್ಚರಿಕೆಯ ಒಂದು ಮಾತನ್ನ ಹೇಳ್ತಾರೆ ಅದು ನೋಡ್ರಿ ಒಂದು ಒಬ್ಬ ರಾಜನು ಆ ರಾಜನ ಮುಂದೆ ನಿಷ್ಠಾವಂತನಾಗಿ ಆತನು ಮಾತನಾಡುವಾಗ ರಾಜನು ಎಷ್ಟು ಕಿವಿ ಕೊಡ್ತಾನೆ ಅಂತ ನೋಡ್ಬೇಕಾದ್ರೆ ಆ ರಾಜನು ಇಮ್ಮಿಡಿಯೇಟ್ ಆಗಿ ದಾವಿದನು ಆತನ ಮನಸ್ಸನ್ನ ಸರಿಪಡಿಸ್ಕೊಂಡು ಜನರ ಬಳಿಗೆ ಅಥವಾ ಆ ಒಂದು ಆ ಜನರ ಬಳಿಗೆ ಬರುವ ಒಂದು ಸನ್ನಿವೇಶವನ್ನೇ ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ ಆವಾಗ ಅಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಜನರು ಮಾತನಾಡುವ ಒಂದು ವಿಷಯಗಳನ್ನ ನೋಡುವಾಗ ನಾವು ಎರಡನೇ ಸಾಮುವೇಲ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನವನ್ನ ನಾವು ಓದೋಣ ಒಂಬತ್ತನೇ ವಚನದಿಂದ ಒಂದಷ್ಟು ವಚನ ವಚನಗಳನ್ನ ನಾವು ಓದಿ ಈ ಪಾಠದಲ್ಲಿ ಇರುವಂತ ಕಾರ್ಯಗಳನ್ನ ನೋಡೋಣ ಎರಡನೇ ಸಾಮವೇಲ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಇಸ್ರಾಲ್ಯರು ತಮ್ಮ ತಮ್ಮ ನಿವಾಸಗಳಿಗೆ ಓಡಿ ಹೋದರು ಇಸ್ರಾಲ್ ಕುಲಗಳೆಲ್ಲ ಜನರು ತಮ್ಮ ತಮ್ಮೊಳಗೆ ಜಗಳವಾಡಿ ಅರಸನಾದ ದಾವಿದನು ನಮ್ಮನ್ನು ಕಿಲಿಷ್ಟರ ಕೈಗೆ ಬೇರೆ ಎಲ್ಲಾ ವೈರಿಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿದ್ದನು ಆದರೆ ಅವನು ಅಪ್ಸಲೋಮನ ದೆಸೆಯಿಂದ ದೇಶವನ್ನು ಬಿಟ್ಟು ಓಡಿ ಹೋಗಬೇಕಾಯಿತು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಹತ್ತನೇ ವಾಸನ ಓದಿ ನಾವು ಅಭಿಷೇಕಿಸಿದ ಅಬ್ಸಲ್ವಮನ ಅಬ್ಸಲ್ವಮನು ಯುದ್ಧದಲ್ಲಿ ಸತ್ತನು ಈಗಿರುವಲ್ಲಿ ಅರಸನಾದ ದಾವಿದನು ದಾವಿದನನ್ನು ತಿರುಗಿಕೊಂಡು ತಿರುಗಿ ಕರಕೊಂಡು ಬರು ಬರಬಾರದು ಸುಮ್ಮನೆ ನಿನ್ನ ಕೂತಿರುವುದೇಕೆ ಎಂದು ಮಾತಾಡಿಕೊಂಡರು ಇಸ್ರಾಯ್ಲರೆಲ್ಲರೂ ಈ ಈಗ ಇಲ್ಲಿ ಒಂದು ವಿಷಯವನ್ನ ನೋಡ್ತೀವಿ ಈಗ ದಾವಿದರನ್ನ ಮತ್ತೆ ನಾವು ರಾಜನಾಗಿ ಸ್ವೀಕಾರ ಮಾಡೋದಕ್ಕೆ ಯಾಕೆ ನಾವು ಹಿಂದಟ್ತಾ ಇದ್ದೀವಿ ಅಥವಾ ಹಿಂಜರಿತಾ ಇದ್ದೀವಿ ಅನ್ನುವ ಒಂದು ಪ್ರಶ್ನೆಯನ್ನ ಹಾಕುವಂತ ಒಂದು ಕಾರ್ಯವಾಗಿದೆ ಸಹೋದರ ಸಹೋದರರೇ ಅದನ್ನೇ ಹನ್ನೊಂದನೇ ವಚನದಲ್ಲಿ ಓದಿ ಇನ್ನೊಂದು ಹನ್ನೊಂದನೇ ವಚನ ಓದಿ ತಿರುಗಿ ಕರಕೊಂಡು ಬರಬಾರದೆ ಕೂತಿರುವುದೇ ಎಂದು ಮಾತಾಡಿಕೊಂಡರು ಇಸ್ರಾಲ್ದರು ಈ ಪ್ರಕಾರ ಮಾತಾಡಿಕೊಂಡ ಅರ್ಥವು ದಾವಿದನೆಗೆ ಮುಟ್ಟಲು ಅವನು ಯಾಜಕರಾದ ಚದೋ ಇಬ್ಯಾಕಾರರಿಗೆ ನೀವು ನನ್ನ ಹೆಸರಿನಲ್ಲಿ ಯಹೂದ್ಯಾ ಕುಲದ ಹಿರಿಯರಿಗೆ ಅರಸ ಅರಸನಾದ ನನ್ನನ್ನು ತಿರುಗಿ ಅರಮನೆಗೆ ಕರಕೊಂಡು ಹೋಗುವುದೇಕೆ ನೀವು ನನ್ನ ರಕ್ತ ಸಂಬಂಧಿಗಳಾದ್ರ ಸಹೋದರರಾಗುತ್ತಿರಲ್ಲ ಓಕೆ ಸಿಸ್ಟರ್ ಸಾಕು ಸರಿ ಸೊ ಈ ಒಂದು ಘಟನೆ ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ ಸಹೋದರ ಸೊ ಅಲ್ಲಿ ಈ ಜನ ಅಲ್ಲಿ ಇಸ್ರೇಲ್ ಜನಾಂಗದವರು ಏನ್ ಮಾತಾಡ್ಕೋತಾರೆ ಅಂತ ನೋಡ್ಬೇಕಾದ್ರೆ ದಾವಿದನು ನಮ್ಮನ್ನ ಎಂತ ಒಂದು ದೊಡ್ಡ ದೊಡ್ಡ ಅಪಘಾತಗಳಿಂದ ಅಹ್ ಎಂತ ಒಂದು ದೊಡ್ಡ ಒಂದು ಪಿಲಿಸ್ತೀರಿಂದ ನಮ್ಮನ್ನ ಕಾಪಾಡಿ ರಾಜನಾಗಿ ಇಷ್ಟು ವರ್ಷ ನಡೆಸಿದ್ದ ಒಬ್ಬ ರಾಜನನ್ನ ನಾವು ಮತ್ತೆ ಕರೆಯೋದಿಕ್ಕೆ ಯಾಕೆ ಹಿಂಜರಿತೀವಿ ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಅದರಿಂದ ಅವರು ಅಲ್ಲಿ ದಾವಿದನ ವಿಷಯದಲ್ಲಿ ಮಾತನಾಡುವಾಗ ಯಾಕೆ ನಾವು ನಾವು ಆತನನ್ನ ರಾಜನಾಗಿ ಮತ್ತೆ ಸ್ವೀಕಾರ ಮಾಡೋದಿಕ್ಕೆ ಆತನನ್ನ ಎರುಜಿಲೇಮ್ಗೆ ಕರ್ಕೊಬರೋದಿಕ್ಕೆ ಬರೋದಿಕ್ಕೆ ಯಾಕೆ ನಾವಿನ್ನ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳುವ ಒಂದು ಪ್ರಶ್ನೆಯನ್ನ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ವಿಷಯವನ್ನ ನೋಡುವಾಗ ಈ ಕಾರ್ಯಗಳು ಯಾವ ರೀತಿ ದಾವಿದನು ಜನರ ಒಂದು ಮನಸ್ಸಿನ ಒಂದು ವಿಷಯಕ್ಕೋಸ್ಕರ ಕಾದಿದ್ದು ಅವರು ಎರಸಿಲೆಮಿಗೆ ತಾನಾಗೇ ಬರದೆ ಜನರ ಒಂದು ಅಪೇಕ್ಷೆಯ ಮೇಲೆ ಜನರ ಒಂದು ಕೋರಿಕೆಯ ಮೇಲೆ ಆತನು ಮತ್ತೆ ಎರಸಿಲೆಮಿಗೆ ಬರುವಂತ ಘಟನೆನೇ ಆ ತೊಂಬತ್ತನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನೀನು ನೀವು ಈ ಪಾಠ ಆದ ನಂತರ ಓದ್ಬೋದು ಅಲ್ಲಿ ಯಾವ ರೀತಿ ಆತನನ್ನ ಬರ ಮಾಡ್ಕೊಳ್ಳೋದಿಕ್ಕೆ ನಾನಾ ಜನರು ಹೋಗ್ತಾರೆ ಅವನ ವಿರುದ್ಧವಾಗಿ ನಡೆದಿರುವ ಸೆಮಿ ಅನ್ನುವ ಒಬ್ಬ ವ್ಯಕ್ತಿ ಆತನನ್ನ ತುಂಬಾ ಹೀನಾಯವಾಗಿ ಆತನನ್ನ ಮಾತನಾಡಿದ್ರು ಈಗ ಅವರು ಮತ್ತೆ ಎರುಸಲೇಮ್ಗೆ ಹಿಂದಿರುಗುವಾಗ ಅವನು ಹೋಗಿ ಕ್ಷಮಾಪನೆಯನ್ನ ಕೇಳ್ತಾನೆ ಮತ್ತೆ ಸೌಲನ ಕಡೇ ಮಗನಾದ ಇಶ್ಪಜ್ಯೋತ್ ಕೂಡ ಅಲ್ಲಿ ರಾಜನನ್ನ ಮೀಟ್ ಮಾಡ್ತಾನೆ ಸೊ ಈ ರೀತಿ ಅಲ್ಲಿ ಆತನ ಜೊತೆ ಒಂದು ಸಂಬಂಧವನ್ನ ಮತ್ತೆ ಬೆಳೆಸುವ ಒಂದು ವಿಷ ಒಂದು ಪ್ರಯತ್ನವೇ ಆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಡೀತದೆ ಯಾರೆಲ್ಲ ಆತನ ವಿರುದ್ಧವಾಗಿ ನಡ್ಕೊಂಡ್ರೋ ಅಪ್ಸಲೋಮ ಕಡೆ ಸೇರ್ಕೊಂಡು ಅವರು ಬಂದು ಕ್ಷಮಾಪಣೆ ಕೇಳ್ತಾರೆ ಯಾರೆಲ್ಲ ದಾವಿದನ ಜೊತೆ ಇದ್ರು ದಾವಿದನಿಗೆ ಸಹಾಯ ಮಾಡಿದ್ರು ಅವರೂ ಬಂದು ಅಲ್ಲಿ ದಾವಿದನಿಗೆ ದಾವಿದನ ಅವರಿಗೆ ಕೃತಜ್ಞತೆ ಸಲ್ಲಿಸುವ ವಿಷಯಗಳು ಇದನ್ನೆಲ್ಲ ನಾವು ಹತ್ತೊಂಬತ್ತ ಅಧ್ಯಾಯದಲ್ಲಿ ನೋಡ್ತೀವಿ ಸೊ ಈಗ ಈ ಒಂದು ಘಟನೆಯ ಮೇಲೆ ಈಗ ಸಹೋದರ ನಮಗೇನು ಆ ತಿಳಿಸಕ್ಕೆ ಇಲ್ಲಿ ಬಯಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಈಗ ಈ ಒಂದು ಸನ್ನಿವೇಶವನ್ನ ಈಗಿರುವಂತ ದೇವರ ಮಕ್ಕಳು ಯಾವ ರೀತಿ ನಾವು ಇದನ್ನ ಆ ನಮ್ಮ ಒಂದು ಮನಸ್ಸಿಗೆ ತರಬೇಕು ಅಂತ ನೋಡ್ಬೇಕಾದ್ರೆ ಈ ಇಡೀ ಲೋಕವು ಈ ಒಂದು ಸಮಯದಲ್ಲಿ ಸರಿಯಾದ ರಾಜನಿಗೋಸ್ಕರ ಅದು ಕಾಯ್ತಾ ಇರುವಂತ ಒಂದು ಪರಿಸ್ಥಿತಿನ ಹಿಂಗ್ ನೋಡ್ತಾ ಇದೀವಿ ಸಹೋದರ ಸಹೋದರ ಇಡೀ ಲೋಕವು ಗೊಂದಲ ಗೊಂದಲದಿಂದಲೂ ಯಾವುದೇ ರೀ ಏನು ಮಾಡಬೇಕು ಅಂತ ತೋಚದೆ ಇರುವಂತ ಒಂದು ಸಮಯವನ್ನ ನಾವು ನೋಡ್ತೀವಿ ಈಗ ನಡೀತಾ ಇರುವ ಚುನಾವಣೆಗಳನ್ನ ನಾವು ಎದುರಿಟ್ಟು ನೋಡುವಾಗ ಜನರು ಎಂತ ಒಂದು ಅವ್ರನ್ನ ನಡೆಸುವಂತ ಒಂದು ಜನರನ್ನ ಅವರು ಆಯ್ಕೆ ಮಾಡೋದಕ್ ಹೋದ್ರು ಎಲ್ಲರೂ ಅವ್ರಿಗೆ ಜನರಿಗೆ ಏನು ಬೇಕೋ ಆ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಕೊಡದೆ ಅವ್ರು ಎಲ್ಲರೂ ವಿಫಲರಾಗಿರುವ ಒಂದು ಸಂಗತಿಯನ್ನ ಅನೇಕ ತಲೆಮಾರು ತಲೆಮಾರುಗಳಿಂದ ಇದನ್ನ ಬರ್ತಾನೆ ದಿವಿ ಸಹೋದರ ಸೌಲಭ್ಯ ಯಾರು ಸರಿಯಾದ ಭಾರವನ್ನ ಮಾಡಿದ್ರೆ ಆ ಒಂದು ಸಮಾಧಾನದ ಪರಿಸ್ಥಿತಿ ಬರ್ತದೆ ಅಂತ ಜನರು ಇನ್ನ ಹುಡುಕುವಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಾನು ನಾವು ನೋಡ್ಬೋದು ಈ ಒಂದು ಚುನಾವಣೆಯ ವಿಷಯದಲ್ಲಿ ನಾವು ಈಗ ಚುನಾವಣೆಯ ಸಮಯಗಳು ನಡೀತಾ ಇರುವಾಗ ಸಹೋದರ ಸಹೋದರರೇ ಅಲ್ಲಿ ಯಾವ ರೀತಿಯ ಒಂದು ಜನರ ಸಂಪರ್ಕಗಳು ಜನರ ಒಂದು ಅಪೇಕ್ಷೆಗಳು ಇದೆಲ್ಲ ನೋಡುವಾಗ ಜನರಿಗೆ ಒಂದು ಸಮಾಧಾನದ ಪರಿಸ್ಥಿತಿ ಬೇಕು ಒಂದು ಸಂತೋಷದ ಪರಿಸ್ಥಿತಿ ಬೇಕು ಅಥವಾ ಒಂದು ಸರಿಯಾದ ಒಂದು ಆಡಳಿತದ ಒಂದು ರಾಜ್ಯಭಾರ ಬೇಕು ಇದಕ್ಕೆಲ್ಲಾನು ಜನ ಎಷ್ಟೋ ತವಕ ಪಡ್ತಾ ಇದಾರೆ ಆದ್ರೆ ಆ ಸರಿಯಾದ ಒಂದು ರಾಜ್ಯಭಾರವನ್ನ ಕೊಡುವ ಒಂದು ರಾಜನು ಇಷ್ಟಂಕ ಬರದೇ ಇರುವ ಒಂದು ಪರಿಸ್ಥಿತಿನ ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೀವಿ ಸೊ ಆ ಒಂದು ಸರಿಯಾದ ರಾಜನೇ ನಮ್ಮ ಕರ್ತನಾದ ಕ್ರಿಸ್ತನು ಯಾಕೆ ಅಂತ ನೋಡ್ಬೇಕಾದ್ರೆ ಆತನು ತಂದೆಯ ದೇವರ ಕೆಲಸವನ್ನ ಮುಗಿಸಿ ಅವರ ತಂದೆಯ ದೇವರು ಆತನಿಗೆ ಕೊಟ್ಟಂತ ಕೆಲಸದಲ್ಲಿ ಅವರು ಉನ್ನತವಾದ ಒಂದು ಆ ಒಂದು ಕೆಲಸವನ್ನ ಮುಗಿಸಿ ದೇವರು ಮೆಚ್ಚಿಗೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಅದನ್ನ ಮುಗಿಸಿದ ನಂತರ ದೇವರು ಈಗ ಆತನಿಗೆ ಏನು ಯೋಜನೆಯನ್ನ ಇಟ್ಟಿದ್ದಾನೋ ಆ ಇಟ್ಟಿದ್ದಾರೋ ಆ ಯೋಜನೆಯ ಪ್ರಕಾರ ಈಗ ಜನರಿಗೋಸ್ಕರ ಯೇಸು ಕ್ರಿಸ್ತನು ಆತನ ಒಂದು ಆಡಳಿತವನ್ನ ಪ್ರಾರಂಭ ಮಾಡೋದಿಕ್ಕೆ ಜನರಿಗೆ ತೋರುವಂತ ರೀತಿಯಲ್ಲಿ ಆಡಳಿಕೆ ಆಡಳಿತ ಮಾಡೋದಿಕ್ಕೆ ಆತನು ಕಾಯ್ತಾ ಇದ್ದಾರೆ ಅಂತ ನಾವು ಈ ಒಂದು ದಾವಿದನ ಒಂದು ಜೀವನ ಚರಿತ್ರೆಯಲ್ಲಿ ಈ ಘಟನೆಯ ಮೂಲಕ ಈ ಒಂದು ಕಾಲ ಸಮಯದಲ್ಲಿ ಇದು ಯಾವ ರೀತಿ ಒಂದು ಆಂಟಿ ಟೈಪ್ ಆಗಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಯಾಕೆ ಅಂದ್ರೆ ಈಗ ಯೇಸು ಕ್ರಿಸ್ತನನ್ನ ಯಾವ ರೀತಿ ನಾವು ನೋಡಬಾರ್ದು ಅಂದ್ರೆ ಆ ಎಲಜ ಆ ಬೆತ್ಲೆ ಹೆಮ್ಮಲ್ಲಿ ಹುಟ್ಟಿದ ಕೂಸಾಗಿ ಇಲ್ಲ ಅವರು ಈಗ ಅದು ಮಾತ್ರವಲ್ಲ ಈ ಮೊದಲನೇ ಬರುವಿಕೆಯಲ್ಲಿ ಅವರು ಒಂದು ಮನುಷ್ಯನ ಒಂದು ಆ ರೂಪವನ್ನ ಧರಿಸ್ಕೊಂಡು ಬರುವಂತ ಒಂದು ಯೇಸು ಕ್ರಿಸ್ತನಾಗಿಲ್ಲ ಆದ್ರೆ ಈಗ ಸಹೋದರ ಸಹೋದರರೇ ಆತನು ಮಹಿಮೆಯ ರಾಜನಾಗಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಅವರ ಅವರು ಈ ಜನರನ್ನ ಆಳ್ವಿಕೆ ಮಾಡೋದಿಕ್ಕೆ ತಯಾರಾಗಿದ್ದಾರೆ ಆದ್ರೆ ಜನರು ಈ ಲೋಕದಲ್ಲಿ ನಡೆಯುವಂತ ಎಲ್ಲಾ ಒಂದು ಸಂಕಷ್ಟಗಳು ಎಲ್ಲಾ ರೀತಿಯ ಅವರ ಎಲ್ಲಾ ರೀತಿಯ ಒಂದು ಏನ್ರಿ ಅಹ್ ಎಕ್ಸ್ಪರಿಮೆಂಟ್ ಎಲ್ಲ ಜನರು ಮಾಡ್ತಾನೇ ಇದ್ದಾರೆ ಐದೈದು ವರ್ಷಕ್ಕೋ ಅಥವಾ ಮೂರ್ ಮೂರು ವರ್ಷಕ್ಕೋ ಜನರು ಬದಲಾವಣೆ ಮಾಡ್ತಾನೇ ಇದಾರೆ ಅಲ್ಲಿ ಅವ್ರನ್ನ ಆಳ್ವಿಕೆ ಮಾಡುವ ಜನರನ್ನ ಆದ್ರೆ ಯಾವುದನ್ನು ಸಂಪೂರ್ಣವಾಗಿ ಅವರು ಅಪೇಕ್ಷಿಸುವ ರೀತಿಯಲ್ಲಿ ಅಲ್ಲಿ ನಡೀತೇ ಇರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನಾವು ಸ್ವಲ್ಪ ಗಮನಕ್ಕೆ ತಂದಾಗ ಇಲ್ಲಿ ನಮಗೆ ಅಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ ಅಂದ್ರೆ ಇಡೀ ಲೋಕವು ಶಾಂತಿ ಮತ್ತು ಸಮಾಧಾನದ ರಾಜ್ಯವನ್ನ ಅವರು ಅಹ್ ಬೇಕು ಅಂತ ಅವ್ರು ಅಪೇಕ್ಷಿಸಿದ್ದಾರೆ ಆದ್ರೆ ಅದನ್ನ ಕೊಡೋದಿಕ್ಕೆ ಈ ಲೋಕದಲ್ಲಿರುವ ಜನರಿಂದ ಯಾರಿಂದು ಯಾರಿಂದಾನು ಅದು ಸಾಧ್ಯವಿಲ್ಲದಾಗಿರೋದ್ರಿಂದ ಸರಿಯಾದ ನ್ಯಾಯವಾದ ಸೂಕ್ತವಾದ ಒಬ್ಬ ರಾಜನನ್ನ ಅವರು ದೇವರು ತಯಾರಿಸಿ ಅವ್ರು ಇಟ್ಟಿದ್ದಾರೆ ಸರಿಯಾದ ಕಾಲ ಸಮಯಕ್ಕೆ ಜನರು ಆ ಒಂದು ರಾಜ್ಯ ಭಾರವನ್ನ ನೋಡೋದಿಕ್ಕೆ ಅಥವಾ ತವಕ ಪಡುವಾಗಲೇ ಆ ರಾಜನು ಆ ಆಳ್ವಿಕೆಯನ್ನ ಈ ಭೂಲೋಕದಲ್ಲಿ ಪ್ರಾರಂಭ ಮಾಡುವಂತ ಒಂದು ಗಳಿಗೆಗಳನ್ನ ನಾವು ಅತಿ ಶೀಘ್ರದಲ್ಲೇ ಈ ಕಾರ್ಯಗಳು ನಡೆಯುವಂತ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಯಾಕೆ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ನಾವು ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಈಗಿರುವ ಒಂದು ಪರಿಸ್ಥಿತಿಯಲ್ಲಿ ಜನರು ಏನಪ್ಪಾ ನೋಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸ್ವಾರ್ಥತೆಯ ಒಂದು ವಿಷಯ ಈ ಇಡೀ ಲೋಕವನ್ನ ಅದು ಏನಾಗಿದೆ ಆವರಿಸಿಕೊಂಡಿದೆ ಸ್ವಾರ್ಥತೆ ಅಲ್ವಾ ಆ ಸ್ವಾರ್ಥತೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಈ ಸ್ವಾರ್ಥತೆನೆ ಈ ಒಂದು ಲೋಕವನ್ನ ಈ ಒಂದು ಗೊಂದಲದ ಪರಿಸ್ಥಿತಿಗೆ ತಂದಿರುವ ಒಂದು ವಿಷಯ ಒಬ್ಬೊಬ್ರು ಅವರ ಒಂದು ಹಿತಕ್ಕೋಸ್ಕರ ಅವರ ಒಂದು ಸಂತೋಷಕ್ಕೋಸ್ಕರ ಅವರ ಒಂದು ಆ ಏನಂತ ಹೇಳ್ಬೇಕಾದ್ರೆ ಕಂಫರ್ಟ್ ಆಗಿ ಅವ್ರ ಜೀವನ ನಡೆಸೋದಿಕ್ಕೆ ಅವ್ರಿಗೆ ಬೇಕಾಗಿರುವಂತ ಹುಡುಕ್ತಾ ಇರುವಾಗ ಈ ಜನರ ಒಂದು ಕಷ್ಟವನ್ನ ಯಾರು ನೋಡುವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಯೋಚನೆ ಮಾಡಿ ಸೊ ಈ ಒಂದು ಸ್ವಾರ್ಥತೆಯ ಒಂದು ವಿಷಯ ಜನರಿಂದ ಅದನ್ನ ತೆಗೆದುಹಾಕೋದಿಕ್ಕೆ ಆ ರಾಜನೇ ಅಲ್ಲಿ ಬರಬೇಕಾಗಿದೆ ಆ ರಾಜನಗೋಸ್ಕರನೇ ಜನರು ತವಕ ಪಡುವ ಒಂದು ಸಮಯ ಈಗ ಅನುಭವದಲ್ಲಿ ನೋಡ್ತಾ ಇದ್ವಿ ಆ ರೀತಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಸಹೋದರ ಸಹೋದರರೇ ನಾವು ನೋಡುವಂತ ವಿಷಯ ಏನಂದ್ರೆ ಈಗ ಆ ರಾಜನ ಒಂದು ರಾಜ್ಯಭಾರ ಬೇಕು ಅಂತ ಕೇಳುವಂತ ಜನ ತುಂಬಾ ಕಡಿಮೆಯಾಗಿದ್ದೀವಿ ಅಲ್ವಾ ಸೊ ನಾವು ಈ ಸತ್ಯದ ಬೆಳಕಿಗೆ ಬಂದ ನಂತರ ಆ ಮೂರನೇ ಲೋಕದ ರಾಜ್ಯಭಾರವನ್ನ ಮಾಡೋದಿಕ್ಕೆ ಏಸು ಕ್ರಿಸ್ತನಿಂದಲೇ ಮತ್ತ ಯೇಸು ಕ್ರಿಸ್ತನಿಂದಲೇ ಮಾತ್ರ ಸಾಧ್ಯ ಅಂತ ಗ್ರಹಿಸ್ಕೊಂಡಿರುವ ನಾವು ಆ ರಾಜನ ಒಂದು ರಾಜ್ಯಭಾರಕ್ಕೆ ನಾವು ಕಾಯ್ತಾ ಇದೀವಿ ಅದರಲ್ಲಿ ಅಲ್ಪ ಜನ ಮಾತ್ರ ಅದನ್ನ ಒಂದು ಆ ಒಂದು ವಿಷಯದಲ್ಲಿ ನಾವು ಕಾಯುವಂತರಾಗಿದ್ವಿ ಆದರೆ ದಿನ ಹೋಗ್ತಾ ಹೋಗ್ತಾ ಅದರ ಒಂದು ಅದರ ಒಂದು ಎಣ್ಣಿಕೆ ಅದರ ಒಂದು ಏನಂತ ಹೇಳ್ಬೇಕಾದ್ರೆ ಆ ಒಂದು ಅದಕ್ಕೋಸ್ಕರ ಅಪೇಕ್ಷಿಸುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಬರ್ತದೆ ಸೌಲಭ್ಯ ಅಲ್ವಾ ಸೊ ಲೋಕದಲ್ಲಿ ಜನರು ಯಾವ್ದಾದೋ ರೀತಿಯಲ್ಲಿ ಆ ಒಳ್ಳೆಯ ರಾಜ ಬರ್ ರಾಜ್ಯವು ಬರ್ತದೆ ಅಂತ ನಾನಾ ಧರ್ಮಗಳಲ್ಲಿ ಮಾತಾಡ್ತಾರೆ ಆ ಆದ್ರೆ ಆ ರಾಜ್ಯದ ರಾಜ್ಯಭಾರವನ್ನ ಮಾಡುವ ಅಧಿಪತಿ ಯಾರು ಅಂತ ನೋಡ್ಬೇಕಾದ್ರೆ ಕರ್ತನೆ ಕ್ರಿಸ್ತನೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇದನ್ನು ಒಂದು ರಾಜ್ಯವೂ ಬರ್ತದೆ ಅದು ಎಲ್ಲಾ ಜನಕ್ಕೂ ಹಿತವನ್ನ ತರ್ತದೆ ಅಂತ ಹೇಳುವ ಧರ್ಮಗಳನ್ನ ನಾವು ನೋಡಿದ್ವಿ ಆದ್ರೆ ಅಲ್ಲಿ ಸೈತಾನನು ಅವರ ಕಣ್ಣುಗಳನ್ನ ಮುಚ್ಚಿ ಆ ಕ್ರಿಸ್ತನ ರಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಅವರು ಅವರು ನೋಡದೆ ಇರಂಗೆ ಅದನ್ನ ಕಣ್ಣುಗಳನ್ನ ಅವನು ಮನೋನೆಗಳನ್ನ ಮುಚ್ಚಿದ್ದಾರೆ ಅನ್ನುವ ಒಂದು ವಿಷಯವನ್ನು ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅದರಿಂದ ಅದಕ್ಕೆ ವಚನ ನೋಡ್ದಂಗೆ ಆತನು ಆತನ ಬರುವಿಕೆಯನ್ನ ಕಾಳಾರು ಯಾರು ಅಂತ ಕೇಳುವ ಒಂದು ವಿಷಯವನ್ನ ನೋಡ್ತೀವಿ ಮಲಾಖಿ ಮಲಾಖಿ ಮೂರನೇ ಅಧ್ಯಾಯ ಎರಡನೇ ವಚನವನ್ನ ನೋಡೋಣ ಮಲಾಖಿ ಮೂರನೇ ಅಧ್ಯಾಯ ಎರಡನೇ ವಚನ ಮಲಾಖಿ ಮೂರನೇ ಅಧ್ಯಾಯ ಎರಡನೇ ವಚನ ಎರಡನೇ ವಚನ ನೋಡ್ಬೋದು ಯಹೋವನ ಆತನು ಬರುವ ದಿನವನ್ನು ಯಾರು ಕಾಳಾರು ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು ಆತನು ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ ಆತನು ಬರುವಂತ ದಿನವನ್ನ ಯಾರು ತಾಲಾರು ಮತ್ತೆ ಓದಿ ಸಿಸ್ಟರ್ ಓದಿ ಸಿಸ್ಟರ್ ಕಂಟಿನ್ಯೂ ಮಾಡಿ ಓದಿ ಓದಿ ಆತನು ಬರುವ ದಿನವನ್ನು ಯಾರು ತಾಳಾರು ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು ಆತನುಗನ ಬೆಂಕಿಗೂ ಅಗಸ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ ಹಾ ನೋಡ್ರಿ ರಾಜ್ಯ ಭಾರವನ್ನ ಪ್ರಾರಂಭದಲ್ಲಿ ಎಷ್ಟೋ ಜನರು ಅದನ್ನ ಅಪೇಕ್ಷಿಸಲ್ಲ ಅಥವಾ ಅದನ್ನ ಸ್ವೀಕಾರ ಮಾಡಲ್ಲ ಯಾಕಂದ್ರೆ ಅದು ಒಂದು ಕಠಿಣವಾದ ಒಂದು ಕಾರ್ಯದಲ್ಲಿ ಯೇಸುಕ್ರಿಸ್ತನು ಕ್ರಿಸ್ತನು ಆತನ ರಾಜ್ಯಭಾರವನ್ನ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ಹೃದಯಗಳು ಕಠಿಣವಾಗಿದೆ ಸ್ವಾರ್ಥತೆಯ ಸ್ವಾರ್ಥತೆಯ ಸ್ವಾರ್ಥತೆ ತುಂಬಿರುವ ಹೃದಯಗಳಾಗಿದೆ ಆ ಸ್ವಾರ್ಥತೆ ತುಂಬಿರುವ ಹೃದಯಗಳಿಗೆ ನೀತಿ ನ್ಯಾಯವನ್ನ ತೋರಿಸಿದಾಗ ಅದನ್ನ ಸ್ವೀಕಾರ ಮಾಡದೇ ಇರುವಂತ ಪರಿಸ್ಥಿತಿಯಲ್ಲಿ ಈ ಲೋಕವು ಇರ್ತದೆ ಆದರೆ ದಿನ ದಿನ ಕಲಿತಾ ಇರಂಗೆ ಆ ನೀತಿ ದೇವರ ನೀತಿಯು ಕ್ರಿಸ್ತನ ರಾಜ್ಯಭಾರದಲ್ಲಿ ಅದು ಸಂಪೂರ್ಣವಾಗಿ ಅದು ಜಾರಿಗೆ ಬರುವಂತ ಒಂದು ಸಮಯದಲ್ಲಿ ನಾವಿದೀವಿ ಸಹೋದರ ಸಹೋದರೇ ಅದರಿಂದ ಅಲ್ಲಿ ದುಷ್ಟತೆಗೆ ಅಲ್ವಾ ಈವಲ್ ಆ ದುಷ್ಟ ಕ್ರಿಯೆಗಳು ಮಾಡೋದಿಕ್ಕೆ ಯಾವುದೇ ರೀತಿಯ ಅನುಮತಿ ಆ ರಾಜ್ಯನ ರಾಜ್ಯಭಾರದಲ್ಲಿ ಇರಲ್ಲ ಅಂತ ನೋಡ್ತೀವಿ ಸಹೋದರ ಸಹೋದರ ಸೊ ಹಂಗಿರುವಾಗ ಈ ವಿಷಯಗಳನ್ನ ನೋಡುವಾಗ ನಾವು ಆ ರಾಜ್ಯಭಾರಕ್ಕೆ ನಾವು ತಯಾರಾಗಿ ಅದು ಕ್ರಿಸ್ತನ ರಾಜ್ಯದ ವಿಷಯಗಳು ನಮ್ಮಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳಿದ್ರು ಈ ಲೋಕವು ಅರಿಯುವಂತ ಅರಿತುಕೊಳ್ಳುವಂತ ರೀತಿಯಲ್ಲಿ ಆ ರಾಜ್ಯಭಾರ ನಡಿಬೇಕಾದ್ರೆ ಜನರು ಆ ರಾಜ್ಯದಲ್ಲಿ ಪ್ರಾರಂಭದಲ್ಲಿ ತುಂಬಾನೇ ಯಾರು ದೇವರ ವಿರುದ್ಧವಾಗಿ ಇರುವಂತ ಜನರಾಗಿದ್ದಾರೋ ಅಥವಾ ಈ ಸ್ವಾರ್ಥತೆ ತುಂಬಿರುವಂತ ಜನರಾಗಿದ್ದಾರೋ ಅಲ್ಲಿ ಈ ಒಂದು ನೀತಿಯನ್ನ ಅವರು ಕಾಪಾಡಿಕೊಳ್ಳಕ್ಕೂ ಅದರ ಪ್ರಕಾರ ನಡೆಯೋದಕ್ಕೂ ಅವರು ತುಂಬ ಕಷ್ಟವಾಗಿದೆ ಅದಕ್ಕೆ ಹೇಳ್ತಾರೆ ಅವರು ಅಕ್ಕ ಸಾಲಿಗನಾಗಿ ಅಲ್ವಾ ಸೊ ಅಲ್ಲಿ ಅವರು ರಿಫೈನ್ ಮಾಡ್ತಾರೆ ಆ ಸಮಯದಲ್ಲಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳಿರುವಾಗ ಈ ಒಂದು ಕಾಲ ಸಮಯವು ಸ್ವಲ್ಪ ಜನಕ್ಕೆ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸ್ವಲ್ಪ ಜನರಿಗೆ ಇದು ತುಂಬಾ ಒಂದು ಅಡ್ವಾಂಟೇಜ್ ಆಗಿರ್ತದೆ ಯಾಕಂದ್ರೆ ಅವರು ಯಾವ ಒಂದು ವಿಷಯವನ್ನ ಎದುರು ನೋಡ್ತಾ ಇದ್ರು ಆ ವಿಷಯವು ನಡೀತದೆ ಅನ್ನುವ ಒಂದು ಸಂತೋಷದಲ್ಲಿ ಒಂದಷ್ಟು ಜನ ಇರ್ತಾರೆ ಇನ್ನೊಂದು ಒಂದು ಆ ಒಂದು ಗುಂಪಿನ ಜನ ಆತನ ಆತನ ರಾಜ್ಯ ಭಾರದಲ್ಲಿ ಯಾವ ರೀತಿಯ ಅನೀತಿಗಳಿದ್ದ ಜನರನ್ನ ಅಲ್ಲಿ ಮೋಸಗೊಳಿಸ್ತಾ ಇದ್ರು ಆ ಅನೀತಿಯ ವಿಚಾರಗಳು ಅವರಿಂದ ನೀಗಲಾಡ್ತಾ ಇದೆ ಅಥವಾ ಅದು ತೊಳುಕ್ತಾ ಇದೆ ಅಂತ ಹೇಳುವ ಒಂದು ಒಂದು ವಿಷಯವನ್ನು ನೋಡ್ತಾರೆ ಅದು ಮಾತ್ರವಲ್ಲ ಇನ್ನೊಂದು ಗುಂಪಿನ ಜನರು ಪಾಪವು ಸಂಪೂರ್ಣವಾಗಿ ಅವರಿಂದ ತೆಗೆಯಲ್ಪಟ್ಟಿದೆ ಅಥವಾ ಈ ಲೋಕದಲ್ಲಿ ದೃಷ್ಟತನ ತುಂಬಾ ಕಡಿಮೆಯಾಗಿ ಅದು ಕಾಲಕ್ರಮೇಣ ಅದು ಕಡಿಮೆ ಆಗ್ತಾನೆ ಬರ್ ಬರ್ತಾ ಇದೆ ಅನ್ನುವ ಒಂದು ಸಂತೋಷದಲ್ಲಿ ಇರುವಂತ ಒಂದು ಜನರಾಗಿರ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಈ ಒಂದು ವಿಷಯಕ್ಕೆ ಸಹೋದರ ಸಹೋದರರೇ ನಾವು ಎಷ್ಟೋ ವರ್ಷಗಳಿಂದ ಕ್ರೈಸ್ತರಾಗಿ ಯೇಸು ಕ್ರಿಸ್ತನ ಒಂದು ಮಾರ್ಗವನ್ನ ನೋಡಿ ಆ ಕ್ರಿಸ್ತನು ನಮಗೆ ಹೇಳಿದ ಪ್ರಾರ್ಥನೆಯಲ್ಲಿ ನಿಮ್ಮ ರಾಜ್ಯವು ಬರಲಿ ಅಂತ ಹೇಳುವ ಒಂದು ವಿಷಯ ಅಲ್ಲಿ ಸಂಪೂರ್ಣ ಗುಳ್ಳು ಗೊಳಿಸುವ ಒಂದು ಹಂಗಿನಲ್ಲಿ ನಾವಿದ್ದೀವಿ ಸಹೋದರ ಸಹೋದರರೇ ಅದರಿಂದ ಈ ಕಾರ್ಯಗಳು ನಾವು ಸ್ವಲ್ಪ ಗಮನವನ್ನ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ದಾವಿದನ ವಿಷಯದಲ್ಲಿ ನೋಡುವಾಗ ದಾವಿದನ ವಿಷಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಆಗುವಂತ ಅಲ್ಲಿ ಜನರು ನಾನಾ ರೀತಿಯಲ್ಲಿ ಅಪ್ಸಲೋಮಿಗೆ ಅವನು ಧೃಷ್ಟನಾಗಿದ್ರು ಅವನು ಮಾಡುವಂತ ವಿಷಯ ಸೊ ಅಲ್ಲಿ ಸಹೋದರ ಸಹೋದರರೇ ಯಾವ ರೀತಿ ಜನರು ಆ ದುಷ್ಟತನಕ್ಕೆ ಆ ಅಲ್ಲಿ ಅವರು ಆ ದುಷ್ಟತನವನ್ನ ಸ್ವೀಕಾರ ಮಾಡಿ ಯಾವ ರೀತಿಯ ಒಂದು ಕಷ್ಟಗಳನ್ನ ಅಲ್ಲಿ ಎದುರಿಸಿದ್ರು ಅದೇ ರೀತಿಯಲ್ಲಿ ಸಹೋದರ ಸಹೋದರರೇ ಈ ದಿನದಲ್ಲಿ ಜನರು ದೇವರನ್ನ ಬಿಟ್ಟು ನಾನಾ ರೀತಿಯಲ್ಲಿ ಅವರು ಜನರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ರಾಜ್ಯಭಾರ ಮಾಡಲಿ ಅಂತ ನೋಡಿದಂಥ ವರ್ಷಗಳು ಎಷ್ಟೋ ವರ್ಷಗಳು ಈ ಒಂದು ಕಷ್ಟ ನಷ್ಟಗಳನ್ನ ನೋಡಿರುವ ಜನರು ಈಗ ಯಾವುದಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ ನಿಮ್ಮ ರಾಜ್ಯವು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿದಂಥ ಒಂದು ಸುಂದರವಾದ ಗಳಿಗೆ ಈ ಭೂಮಿಯಲ್ಲಿ ಪ್ರಾರಂಭವಾಗ ವಾಗಲಿದೆ ಅದು ಎಲ್ಲ ಮನುಷ್ಯರು ಅದನ್ನ ಅದರಲ್ಲಿ ಉಪಯೋಗ ಪಡ್ಕೊಂಡು ಆ ಒಂದು ಸಮಾಧಾನ ನೀತಿ ಶಾಂತಿಯ ಲೋಕಕ್ಕೆ ನಮ್ಗೆ ತಂದೆಯ ದೇವರು ಆ ಯೋಜನೆಯಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ತೀವಿ ಸಹೋದರ ಸಹೋದರ ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಈ ಒಂದು ವಿಷಯ ನಡಿಬೇಕು ಅಂತ ಹೇಳಬೇಕಾದ್ರೆ ಅಲ್ಲಿ ಜನರ ಹೃದಯಗಳು ಅಲ್ಲಿ ಮಾರ್ಪಡೆ ಆಗುವಂತ ಒಂದು ಅಹ್ ಪ್ರವಾದನೆಯನ್ನು ಕೂಡ ನಾವು ಓದೋಣ ದಾನಿಯಲ್ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದು ವಚನಗಳು ಡ್ಯಾನಿಯಲ್ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ನಾಲ್ಕು ಮತ್ತೆ ಮೂವತ್ತೈದು ನೋಡುತ್ತಿರಲಾಗಿ ಬೆಟ್ಟದೊಳಗೆ ಒಂದು ಗುಂಡು ಬಂಡೆ ಬಂಡೆ ಕೈಲದೆ ಹೊಡೆಯಲ್ಪಟ್ಟು ತಿಡಿದು ಬಂದು ಆ ಪ್ರತಿಮೆ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚುರುಚುರು ಮಾಡಿತ್ತು ಮೂವತ್ತೈದು ಮೂವತ್ನಾಲ್ಕ ಮೂವತ್ತೈದು ವರ್ಷ ಓದುವಾಗ ಈ ಒಂದು ವಿಷಯವನ್ನ ನಾವು ಬೇಸಿಕ್ ಕ್ಲಾಸ್ ಅಲ್ಲೇ ನಾವು ನೋಡಿರ್ತೀವಿ ಅಲ್ವಾ ಆ ದಾನಿಯಲ್ಲಿನ ಒಂದು ಶಿಲೆ ಆ ಶಿಲೆ ವಿಷಯದಲ್ಲಿ ಮಾತನಾಡುವಾಗ ಇಲ್ಲಿ ಕಡೆಯದಾಗಿ ಆ ಒಂದು ದೊಡ್ಡ ಶಿಲೆ ಯಾವ ರೀತಿ ಅಲ್ಲಿ ಒಡೆದು ಪುಡಿ ಪುಡಿ ಆಗುವಂತ ಒಂದು ವಿಷಯವನ್ನ ಯಾರಪ್ಪ ಮಾಡ್ತಾರಂದ್ರೆ ದೇವರ ರಾಜ್ಯದ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಅಲ್ವಾ ಒಂದು ಕಲ್ಲು ಮನುಷ್ಯನಿಂದ ಕೆತ್ತಲ್ಪಟ್ಟಿಲ್ಲದೆ ಇರುವಂತ ಕಲ್ಲು ಆ ಕಲ್ಲು ದೇವರ ರಾಜ್ಯವಾಗಿದೆ ಅಥವಾ ದೇವರ ಒಂದು ಮಹಾ ದೇವರ ಒಂದು ರಾಜ್ಯದಲ್ಲಿ ಯಾವ ರೀತಿ ದೇವರು ಆ ಒಂದು ರಾಜ್ಯವನ್ನ ಈ ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಎನ್ನುವ ಒಂದು ವಿಷಯವನ್ನ ದಾನಿಯಲ್ ಪ್ರವಾದಿಯ ಮೂಲಕ ಹೇಳುವಂತ ಕಾರ್ಯವಾಗಿದೆ ಸಹೋದರ ಸಹೋದರನೇ ಯಾವ ರೀತಿಯ ದುಷ್ಟತನವನ್ನ ನಾವು ಆ ದುಷ್ಟತನದ ಘೋರವನ್ನ ಇವತ್ತು ನೋಡ್ತಾ ಇದ್ದೀವಿ ಈ ಭೂಲೋಕದಲ್ಲಿ ಒಬ್ಬೊಬ್ಬ ಮನುಷ್ಯನು ಆ ದುಷ್ಟತನದ ಘೋರವನ್ನ ಅವನು ಅನುಭವಿಸ್ತಾ ಇದ್ದಾನೆ ಅದಕ್ಕೋಸ್ಕರನೇ ಅವನು ಒಂದು ಒಳ್ಳೆಯ ರಾಜ್ಯಭಾರವನ್ನ ಈ ಭೂಮಿಗೆ ಬೇಕು ಅಂತ ಕಾಯುವಂತ ಪರಿಸ್ಥಿತಿಯಲ್ಲಿದ್ದಾನೆ ಅದಕ್ಕೋಸ್ಕರ ಅವನು ಗೋಳಾಡ್ತಾ ಇದ್ದಾನೆ ಆ ಗೋಳಾಟವನ್ನ ನೋಡ್ತಾ ಇರೋ ತೃದ್ಯ ದೇವರು ಸರಿಯಾದ ಸಮಯದಲ್ಲಿ ಈ ರಾಜನನ್ನ ಮತ್ತೆ ಎರುಸಲೇಮಿಗೆ ಯಾವ ರೀತಿ ದಾವಿದ ಕರ್ಕೋ ಬಂದ್ರೋ ಆ ರೀತಿ ಮತ್ತೆ ಈ ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ಅದನ್ನ ತಂದು ದೇವರಿಗೆ ಮೆಚ್ಚುಗೆಯಾಗಿರುವಂತ ಮಕ್ಕಳಾಗಿ ಮಾಡೋದಿಕ್ಕೆ ತನ್ನ ಕುಮಾರನನ್ನೇ ರಾಜನಾಗಿ ತಯಾರಿ ಮಾಡಿ ಇಟ್ಟಿದ್ದಾರೆ ಆ ರಾಜನು ಬಂದಾಗ ಈ ಭೂಮಿಯಲ್ಲಿ ಏನನ್ನ ಕೊಡಬೇಕು ಯಾವುದು ನ್ಯಾಯವಾದದ್ದು ಯಾವುದು ಜನಕ್ಕೆ ಹಿತವಾದದ್ದು ಯಾವುದು ಮೋಸ ಇಲ್ಲದೆ ಇರೋವಂಥದ್ದು ಅಂತ ಹೇಳಿ ಒಂದೊಂದು ವಿಷಯವನ್ನ ಅಲ್ಲಿ ಕ್ರಿಸ್ತನು ತನ್ನ ರಾಜ್ಯಭಾರದಲ್ಲಿ ಮಾಡ್ತಾರೆ ಆ ರಾಜ್ಯಭಾರದಲ್ಲಿ ಕ್ರಿಸ್ತನ ಮೊದಲ ಗಿದೆಯಾಗಿ ಅಥವಾ ಕ್ರಿಸ್ತನ ಹೆಂಡತಿಯಾಗಿ ಅಥವಾ ಕ್ರಿಸ್ತನ ಶರೀರದ ಅಂಗಗಳಾಗಿ ನಾವು ಈ ಕೆಲಸದಲ್ಲಿ ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕ ಈ ಕೆಲಸವನ್ನ ಮಾಡುವಾಗ ನಾವು ಅವರಿಗೆ ಆ ಒಂದು ವಿಷಯದಲ್ಲಿ ನಾವು ಪಾಲ್ಗಾರರಾಗ್ತೀವಿ ಅನ್ನೋದನ್ನು ನಾವು ನೋಡ್ತೀವಿ ಸಹೋದರ ಸಹೋದರರೇ ಅದರಿಂದ ಯೇಸು ಕ್ರಿಸ್ತನು ಆ ತಂದೆಯ ದೇವರ ಕಾಲ ಸಮಯಕ್ಕೆ ಕಾದಿದ್ದಾರೆ ಆ ಕಾಯುವ ಸಮಯದಲ್ಲಿ ಟೋಟ್ಲಾಗಿ ಅವ್ರು ಬಂದ ನಂತರ ಆ ಒಂದು ಎಲ್ ಎಲ್ಲ ವಿಷಯಗಳನ್ನ ಅವರ ಒಂದು ಆ ಒಂದು ಕಂಟ್ರೋಲ್ಗೆ ತರ್ತಾರೆ ಅನ್ನೋದನ್ನ ನಾವು ಯಾವಾಗಲೂ ಮರಿಬಾರದು ಸಹೋದರ ಸೋದರರೇ ಲೋಕವು ಎಂಥ ಗೊಂದಲದಲ್ಲಿದ್ರೂ ಅದನ್ನೆಲ್ಲ ಸರಿಪಡಿಸುವ ಒಂದು ಜ್ಞಾನ ಸರಿಪಡಿಸುವ ಒಂದು ಬಲ ಶಕ್ತಿ ಕ್ರಿಸ್ತನಲ್ಲಿ ಮಾತ್ರ ಇದೆ ಅಂತ ನಾವು ಯಾವಾಗ್ಲೂ ಅದರ ಮೇಲೆ ನಂಬಿಕೆ ಇಡಬೇಕು ಸಹೋದರ ಸಹೋದರೇ ಯಾಕಂದ್ರೆ ಅವರು ಒಂದು ವೈದ್ಯನಾಗಿ ಅಥವಾ ಒಂದು ಪರಮ ವೈದ್ಯನಾಗಿ ಯಾವ ರೀತಿ ಇಲ್ಲಿ ಇರುವಂತ ಈ ನೋವು ನಲಿ ಈ ನೋವಿನ ಒಂದು ಒಂದು ಲೋಕವನ್ನ ಒಂದು ಸರಿಯಾದ ಸ್ವಸ್ಥತೆಯನ್ನ ಕೊಡೋದಿಕ್ಕೆ ಅವರಿಂದ ಮಾತ್ರನೇ ಸಾಧ್ಯ ಅಂತ ಒಂದು ಪ್ರವಾದ್ನೆಯನ್ನ ಓದನ ಹಾಗಾಯಿ ಪುಸ್ತಕದ ಹಾಗಾಯಿ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಏಳನೇ ವಚನ ಹಾಗಾಯಿ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಏಳನೇ ವಚನ ಓದ್ತೀರಾ ಸಿಸ್ಟರ್ ಯಾರಾದ್ರು ಹಾಗಾಯಿ ಪ್ರವಾದಿಯ ಪುಸ್ತಕ ಎರಡು ಅಲ್ವಾ ಎರಡು ಸಕಲ ಜನಾಂಗಗಳು ನಡುಗಿಸುವೇನು ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು ಇದು ಸೇನಾ ಏನ್ರಿ ಸಕಲ ಜನಾಂಗದ ಏನ್ರಿ ಆ ವಚನವನ್ನು ಓದಿಸುತ್ತ ಸಕಲ ಜನಾಂಗಗಳನ್ನು ನಡಗಿಸುವೇನೋ ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಇಷ್ಟ ವಸ್ತುಗಳು ಅಂತ ಹೇಳ್ತಾರಲ್ಲ ಅದು ಇಂಗ್ಲಿಷ್ ಅಲ್ಲಿ ಡಿಸೈಯರ್ ಅಂತ ಹೇಳ್ತಾರೆ ಎಲ್ಲಾ ಜನಾಂಗದ ಆಶೆಯನ್ನ ಅಲ್ಲಿ ಪೂರೈಸ್ತೀನಿ ಅಲ್ವಾ ಎಲ್ಲಾ ಜನಾಂಗಗಳು ಇಷ್ಟ ತನಕ ತುಂಬಾ ಕ್ರೂರವಾದ ಒಂದು ಆಳ್ವಿಕೆಯನ್ನ ನೋಡಿದ್ದಾರೆ ಸೈತಾನನ ಒಂದು ಮುಂದತ್ವದಲ್ಲಿ ಆ ಕ್ರೂರತನದ ಒಂದು ದುಷ್ಟತನದ ಒಂದು ಆಳ್ವಿಕೆಯನ್ನ ನೋಡಿರುವ ಜನ ನಾನು ಬಂದು ನನ್ನ ರಾಜ್ಯವನ್ನ ಸ್ಥಾಪನೆ ಮಾಡುವಾಗ ಅವರು ಯಾವ ಸಮಾಧಾನ ಸಂತೋಷ ನೀತಿ ಈ ಇದಕ್ಕೋಸ್ಕರ ಕಾಯ್ತಾ ಇದ್ರು ಎಲ್ಲ ಜನಾಂಗದವ್ರು ಕಾಯ್ತಾ ಇದಾರೋ ಅದನ್ನ ನಾನು ಕೊಡುವಂತ ಒಂದು ರಾಜ್ಯಭಾರವನ್ನ ಮಾಡ್ತೀನಿ ಅನ್ನುವ ಒಂದು ಪ್ರವಾದನೆ ಇಲ್ಲಿ ನಾವು ನೋಡುವಂಥದ್ದಾಗಿದೆ ಇನ್ನೊಂದು ಪ್ರವಾದನೆಯೂ ಕೂಡ ಓದೋಣ ಜಖಾರಿಯ ಪ್ರವಾದಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಸಕಾರಿಯ ಪ್ರವಾದಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನಲ್ಲಿಯೂ ಎರುಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು ತಾವು ಇರಿದವನು ಅಲ್ಲ ಅಲ್ಲಿ ನೀವು ನೋಡುವಾಗ ಸಹೋದರ ಸಹೋದರ್ರೆ ಯಹೂದಿಯರನ್ನ ಫಸ್ಟ್ ತಂದೆಯ ದೇವರು ಅಲ್ಲಿ ಅಲ್ಲಿ ಅಹ್ ಯಹೂದಿಯರಿಗೆ ಯೇಸು ಕ್ರಿಸ್ತನು ರಾಜನು ಅಂತ ಸ್ವೀಕಾರ ಮಾಡೋದಿಕ್ಕೆ ಯಹೂದಿಯರಿಗೆ ಫಸ್ಟ್ ಅವಕಾಶವನ್ನ ತಂದಿಯಾದೇವರು ಒದಗಿಸ್ಕೊಡ್ತಾರೆ ಸೊ ಅವ್ರು ಯಾವ ರೀತಿ ಮನಸಾಂತರ ಹೊಂದ್ತಾರೆ ಅಂದ್ರೆ ತನ್ನ ಒಬ್ಬನೇ ಏನ್ರಿ ಯಾವ ರೀತಿ ಅವ್ರು ಒಬ್ಬನೇ ಮಗನನ್ನ ಕಳ್ಕೊಂಡ ಒಂದು ದುಃಖ ಹೆಂಗಿದೆಯೋ ಆ ರೀತಿಯ ದುಃಖವನ್ನ ಪಟ್ಟು ಆ ರಾಜನನ್ನ ಸ್ವೀಕಾರ ಮಾಡುವಂಥ ಒಂದು ಕಾಲ ಸಮಯ ನಾನು ಈ ಭೂಮಿಗೆ ಬರೆ ಮಾಡ್ತೀನಿ ಅಂತ ಹೇಳುವ ಒಂದು ವಿಷಯವನ್ನು ನೋಡಿದಾಗ ಆ ಗಳಿಗೆಗಳಿಗೆ ತುಂಬಾ ಹತ್ರ ನಾವು ಇದ್ದೀವಿ ಅಂತನೂ ನಾವು ನೋಡ್ಬೋದು ಸಹೋದರ ಸಹೋದರರೇ ಏಷಾಯನ ಪ್ರವಾದಿಯ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ಏಷಾಯ ಪ್ರವಾದಿಯ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ಆ ದಿನದಲ್ಲಿ ಜನರು ಆಹಾ ಈತನೇ ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನೇ ಯಹೋವನು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಈತನ ರಕ್ಷಣೆಯಲ್ಲಿ ಇಲ್ಲಿ ಯಾವ ರೀತಿ ಅವರು ಇಸ್ರೇಲ್ ಜನಾಂಗದವ್ರು ಹೇಳ್ತಾರಂದ್ರೆ ಅವರು ಯಾವ ರೀತಿ ಅಲ್ಲಿ ಮಾತಾಡ್ತಾರಂದ್ರೆ ಇದಕ್ಕೋಸ್ಕರನೇ ಕಾಯ್ತಾ ಇದ್ವಿ ಇದೇ ನಾವು ಅಪೇಕ್ಷಿಸಿದ್ದ ದೇವರ ಏನ್ರಿ ಒಂದು ರಾಜ್ಯ ಭಾರ ಎಷ್ಟೋ ವರ್ಷಗಳು ನಾವು ತುಂಬಾ ಸಂಕಷ್ಟದಿಂದ ಬದುಕ್ತಾ ಇದಿದ್ದು ಅಂತ ಜನ ಈ ಭೂಲೋಕದಲ್ಲಿ ಮಾತನಾಡುವ ಒಂದು ವಿಷಯವನ್ನ ನೋಡ್ತೀವಿ ಆ ಆ ಒಂದು ಸಮಯದಲ್ಲಿ ಇಡೀ ಲೋಕದ ಜನರು ಯಾವ ರೀತಿ ಯೇಸು ಕ್ರಿಸ್ತನ ಏಸು ಕ್ರಿಸ್ತನನ್ನ ರಾಜನಾಗಿ ಸ್ವೀಕಾರ ಮಾಡುವ ಒಂದು ಪರಿಸ್ಥಿತಿಯನ್ನ ನೋಡುವಾಗ ಅದರ ಒಂದು ಪ್ರವಾದನೆಯನ್ನ ಓದುವಾಗ ಏಷಾಯನ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಮೂರನೇ ವಚನವನ್ನ ಓದನ ಏಷಾಯನ ಪ್ರವಾದಿಯ ಪುಸ್ತಕ ಎರಡನೇ ಅಧ್ಯಾಯ ಮೂರನೇ ವಚನ ಬನ್ನಿರಿ ಯಹೋವನ ಪರ್ವತಕ್ಕೆ ಮಂದಿರಕ್ಕೆ ಹೋಗೋಣ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವು ಎಂದು ಹೇಳುವರು ಯಾಕಂದರೆ ಚಿಯೋನಿನಿಂದ ಬ್ರದರ್ ಯಾಕಂದರೆ ಯಾಕಂದರೆ ಚಿಯೋನಿನಿಂದ ಧರ್ಮೋಪದೇಶವು ಎರಿಸಲೇಮಿನಿಂದ ಯಹೋವನ ವಾಕ್ಯವು ಹೊರಡುವವು ಸೊ ಇದು ಇಡೀ ಲೋಕದ ಜನಾಂಗದವರು ಬನ್ನಿ ನಾವು ದೇವರ ರಾಜ್ಯಕ್ಕೆ ಅಥವಾ ಈ ಒಂದು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳುವಾಗ ಅದು ದೇವರ ರಾಜ್ಯವು ಅಲ್ಲಿ ನಾವು ನೋಡ್ತೀವಿ ಅಲ್ವಾ ನೋ ನಾವು ಆ ಒಂದು ಬೆಟ್ಟ ಅಂತ ಹೇಳುವಾಗ ಅದು ಯಾವ್ದಕ್ಕೆ ಹೋಲಿಕೆ ಮಾಡ್ತೀವಿ ಅಂದ್ರೆ ರಾಜ್ಯಕ್ಕೆ ಹೋಲಿಕೆ ಮಾಡ್ತೀವಿ ಅದರಿಂದ ದೇವರ ರಾಜ್ಯಕ್ಕೆ ಹೋಗೋಣ ಅವರು ನಾವು ನಡೆಯುವಂತ ಒಂದು ವಿಷಯಗಳನ್ನ ನಮಗ್ ತಿಳಿಸ್ತಾರೆ ನಾವು ಅದೇ ರೀತಿ ಇನ್ನ ನಡೆಯೋಣ ನಡೆದ್ರೆ ಈ ರಾಜನು ನಮ್ಗೆ ಬೇಕಾಗಿರುವಂತ ಎಲ್ಲಾ ಸುಖ ಸಂತೋಷ ಶಾಂತಿ ನೀತಿಯನ್ನ ನಮಗೆ ಕಳಿಸ್ತಾರೆ ಅಂತ ಈ ಒಂದು ವಿಷಯವನ್ನ ಇಡೀ ಲೋಕವು ಅಲ್ಲಿ ಸ್ವೀಕಾರ ಮಾಡುವಂತ ವಿಷಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸೋದರ ಸಹೋದರನೇ ಸೊ ಅದರಿಂದ ಈ ಒಂದು ರಾಜನನ್ನ ಸ್ವೀಕಾರ ಮಾಡೋದಿಕ್ಕೆ ಈಗ ಅಲ್ಪ ಜನವಾಗಿರುವ ನಾವು ಅದರ ಶ್ರೇಷ್ಠತೆಯನ್ನ ಅರ್ಥ ಮಾಡ್ಕೊಂಡಿದೀವಿ ಆದ್ರೆ ಈಗ ಲೋಕವು ಹೋಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಎಲ್ರೂ ಅದನ್ನೇ ಅಪೇಕ್ಷಿಸ್ತಾ ಇದ್ದಾರೆ ಆದ್ರೆ ನಾನಾ ರೀತಿಯಲ್ಲಿ ಅಪೇಕ್ಷಿಸ್ತಾ ಇದ್ದಾರೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಅದು ಅವರು ಅವರ ಒಂದು ಆ ಏನ್ರಿ ಅವರು ಕಾಯ್ತಾ ಇರುವ ಒಂದು ವಿಷಯ ದೇವರ ರಾಜ್ಯದ ವಿಷಯವನ್ನ ಗೊತ್ತಿಲ್ಲದೆ ನಾನಾ ರೀತಿಯಲ್ಲಿ ಅದು ಬರ್ಬೇಕು ಅಂತ ಕಾಯ್ತಾರೆ ಆದರೆ ಸತ್ಯವೇದದಲ್ಲಿ ದೇವರು ನಮ್ಮ ಮನೋನ್ನೇತ್ರಗಳನ್ನ ತೆರೆದಿರೋದ್ರಿಂದ ಇದೇ ರೀತಿಯಲ್ಲೇ ಅದು ನಡೀತದೆ ಅಂತ ನಮಗೆ ತಂದೆಯಾದ ದೇವರು ತಿಳಿಸಿ ನಮ್ಮ ನಂಬಿಕೆಯನ್ನ ದೃಢಪಡಿಸಿದ್ದಾರೆ ಸೋದರ ಸಹೋದರೇ ಇದು ತುಂಬಾ ಮುಖ್ಯವಾದದ್ದು ಅಲ್ವಾ ಎಷ್ಟೋ ಕ್ರೈಸ್ತರು ಈ ಪ್ರಾರ್ಥನೆಯನ್ನ ಪ್ರಾರ್ಥಿಸ್ತಾರೆ ಆದ್ರೆ ನಿಮ್ಮ ರಾಜ್ಯವು ಬರಲಿ ಅಂತ ಹೇಳುವಾಗ ಎಷ್ಟೋ ಕ್ರೈಸ್ತರು ನಾನಾ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜ್ಯವು ಈಗಲೇ ಇದೆ ಇನ್ನ ಏನು ರಾಜ್ಯ ಬರಬೇಕು ಇದರೆಲ್ಲ ಮಾತಾಡ್ತಾ ಇರುವಂತ ಜನವನ್ನ ನೋಡ್ತೀವಿ ನಾವು ಆದ್ರೆ ಈ ಒಂದು ಪ್ರಾರ್ಥನೆಯನ್ನ ಎಲ್ಲ ಒಂದು ಪ್ರಾರ್ಥನೆಗಳಲ್ಲೂ ಪ್ರಾರ್ಥನಾ ಸಭೆಗಳಲ್ಲೂ ಇದನ್ನ ಅವ್ರು ಮಾತಾಡ್ತಾರೆ ಆದ್ರೆ ಆ ರಾಜ್ಯದ ವಿಚಾರಗಳು ಅರ್ಥ ಆಗದೆ ಅವ್ರು ಮಾಡ್ತಾ ಇರುವಂತದ್ದನ್ನ ಕ್ರೈಸ್ತರಲ್ಲೇ ನಾವು ನೋಡ್ತಾ ಇದ್ದೀವಿ ಸಹೋದರ ಸಹೋದರೇ ಅದರಿಂದ ನಮಗೆ ನಮ್ಮ ಕರ್ತವ್ಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈ ರೀತಿ ಈ ಒಂದು ಸಂಕಷ್ಟದಲ್ಲಿ ಗೋಳಾಡ್ತಾ ಇರುವ ಜನಕ್ಕೆ ಈ ರಾಜನು ಬರುವನು ರಾಜನು ನೀತಿಯನ್ನು ತೋರಿಸುವನು ರಾಜನು ಸಮಾಧಾನವನ್ನು ಕೊಡುವನು ಅಂತ ಹೇಳುವ ಒಂದು ಶುಭ ಸಂದೇಶವನ್ನ ನಾವು ಕೊಡುವಂತರಾಗಿರಬೇಕು ಸಹದ ರಾಜನು ಒಂದು ಪ್ರವಾದಿಯಾಗಿ ರಾಜನು ಒಂದು ಯಾಜಕನಾಗಿ ರಾಜನು ಒಂದು ಏನ್ರಿ ಒಂದು ಡಾಕ್ಟರ್ ಆಗಿ ಈ ಲೋಕಕ್ಕೆ ಬಂದು ನಾವು ಯಾವ ವಿಷಯದಲ್ಲಿ ನರಳಾಡ್ತಾ ಇದೀವೋ ಅದರ ಅದರಿಂದ ಎಲ್ಲನೂ ವಿಮುಕ್ತಿಯನ್ನು ಕೊಡೋದಿಕ್ಕೆ ರಾಜನನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳುವ ಒಂದು ಶುಭ ಸಂದೇಶವನ್ನ ನಾವು ಕೊಡೋದಕ್ಕೆ ನಮ್ಮನ್ನೇ ನಾವು ದೃಢಪಡಿಸ್ಕೊಳ್ಳೋಣ ಯಾಕೆಂದ್ರೆ ಈ ಸತ್ಯದ ಬೆಳಕು ನಮ್ಮಲ್ಲಿ ಧೈರ್ಯವನ್ನು ತುಂಬಿದೆ ಈ ಸತ್ಯದ ಬೆಳಕು ನಮ್ಮಲ್ಲಿ ನಿರೀಕ್ಷೆಯನ್ನ ತುಂಬಿದೆ ಈ ಸತ್ಯದ ಬೆಳಕು ನಮ್ಮಲ್ಲಿ ವಿಶ್ವಾಸ ನಂಬಿಕೆಯನ್ನ ಇನ್ನ ದೃಢಪಡಿಸಿದೆ ಅದರಿಂದ ಈ ಲೋಕವು ಗೊಂದಲದಲ್ಲಿ ಯಾರನ್ನ ರಾಜನಾಗಿ ನಾವು ಚುನಾಯಿಸಬೇಕು ಅನ್ನುವ ಒಂದು ಪ್ರಶ್ನೆಯಲ್ಲಿ ಇನ್ನ ನಡೀತಾ ಇರುವಾಗ ನಮಗೆ ಸಂಪೂರ್ಣವಾದ ಒಂದು ನಂಬಿಕೆ ಯಾವ ರೀತಿ ದಾವಿದನನ್ನ ಅಭಿಷೇ ದೇವರು ಅಭಿಷೇಕ ಮಾಡಿದ್ರು ಅಭಿಷೇಕ ಆಗಿರುವ ವ್ಯಕ್ತಿಯ ಮೇಲೆ ದಾಳಿ ನಡೆದು ಅಲ್ಲಿ ಅಪ್ಸಲ ಶತ್ರುನು ಸಹೋದರ ಸಹೋದರರೇ ದಾವಿದನು ದೇವರಿಂದ ಅಭಿಷೇಕವನ್ನ ಹೊಂದಿರುವ ವ್ಯಕ್ತಿ ಅಲ್ಲಿ ದಾವಿ ದೇವರು ಕಾಪಾಡಿ ಮತ್ತೆ ಆತನನ್ನ ರಾಜ್ಯ ಭಾರವನ್ನ ಕೊಡ್ತಾರೆ ಅಂತ ಹೇಳುವ ಆ ವಿಷಯವನ್ನ ಹಂಗೇ ನಾವು ಕ್ರೈಸ್ತನೇ ಕ್ರಿಸ್ತನಿಗೆ ಹೋಲಿಕೆ ಮಾಡಿಕೊಂಡ್ರೆ ಸಹೋದರ ಸಹೋದರರೇ ಯಾವ ಒಂದು ರಾಜ್ಯವನ್ನ ದೇವರು ಅಬ್ರಹಂ ಆದಾಮನಿಗೆ ಕೊಟ್ಟು ಆ ರಾಜ್ಯ ಆ ಒಂದು ಆದಾಮನು ದೇವರ ಒಂದು ಅವ್ಯಥಯತೆಯಿಂದ ದೇವರ ಕೋಪಕ್ಕೆ ಗುರಿಯಾಗಿ ಆ ಒಂದು ಅಪ್ಸಲೋಮ್ ಅನ್ನುವ ಒಂದು ದುಷ್ಟ ರಾಜನನ್ನ ಸ್ವೀಕಾರ ಮಾಡಿಕೊಂಡು ಇಷ್ಟು ವರ್ಷ ಕಾಲ ಆ ದುಷ್ಟ ರಾಜನು ಜನರನ್ನ ಮೋಸಗೊಳಿಸಿ ಕಷ್ಟದಲ್ಲಿ ಇಟ್ಟು ಗೋಳಾಟದಲ್ಲಿ ಇಟ್ಟು ಸಾವನ್ನ ಅವನು ತರಿಸಿ ಮಾಡಿದಂಥ ವಿಷಯಗಳನ್ನ ನೋಡ್ತೀವಿ ಆಗ ಸಹೋದರ ಸಹೋದರರೇ ಯಾವ ರೀತಿ ಯೇಸು ಕ್ರಿಸ್ತನನ್ನ ರಾಜನಾಗಿ ಮತ್ತೆ ದೇವರ ರಾಜ್ಯಕ್ಕೆ ಅವರನ್ನ ರಾಜನಾಗಿ ಮಾಡಿ ಈ ಭೂಮಿಯಲ್ಲಿ ಮತ್ತೆ ಶಾಂತಿ ಸಮಾಧವನ್ನ ತರುವಂತ ಒಂದು ಗಳಿಗೆಯಲ್ಲಿದ್ದೀವಿ ಅದರಿಂದ ಸಹೋದರ ಸೋದರರೇ ಈ ನಾಳೆ ನಡೆಯುವಂತ ಈ ಒಂದು ಕರ್ತನ ಭೋಜನ ವಿಷಯದಲ್ಲಿ ಯೇಸು ಸ್ವಾಮಿಯ ಮರಣವನ್ನ ನಾವು ಜ್ಞಾಪಕಕ್ಕೆ ತರ್ಕೋತಾ ತಂದ್ಕೊತಾ ಇದ್ದೀವಿ ಆ ಯೇಸು ಕ್ರಿಸ್ತನ ಮರಣವು ಯಾರಿಂದ ಆಯಿತು ಯಾಕೆ ಆಯಿತು ಯಾಕೆ ದೇವರು ಈ ಮರಣವನ್ನ ಯೇಸು ಕ್ರಿಸ್ತನ ಕೊಟ್ರು ಈ ಒಂದು ವಿಷಯಗಳೆಲ್ಲ ನಮಗೆ ಗೊತ್ತಿರೋದ್ರಿಂದ ಸಹೋದರ ಸೌದರೇ ಈ ಮರಣವಿಲ್ಲದೆ ಇದ್ರೆ ನಮಗೆ ಆ ರಾಜ್ಯ ಭಾರವು ದೇವರ ರಾಜ್ಯವು ನಮಗೆ ಸಿಗೋದಿಕ್ಕೆ ಲಭ್ಯವಾಗೋದಿಕ್ಕೆ ಯಾವುದೇ ರೀತಿಯ ಒಂದು ಏನ್ರಿ ಒಂದು ಹೋಪ್ಸು ಇರ್ಲಿಲ್ಲ ಆದ್ರೆ ಈ ಒಂದು ಮರಣ ಈ ಒಂದು ಈಸ್ ಕ್ರಿಸ್ತನ ತ್ಯಾಗದ ಮರಣದ ಮೂಲಕನೇ ದೇವರ ರಾಜ್ಯದಲ್ಲಿ ಸುಖ ಸಂತೋಷವನ್ನ ನೀತಿಯನ್ನ ಏನ್ರಿ ನಾವು ಪಡ್ಕೊಳ್ಳುವಂತ ಒಂದು ಜನರಾಗಿ ನಮ್ಮನ್ನ ತಂದೆಯಾದೇವರು ಆರಿಸ್ಕೊಂಡಿದ್ದಾರೆ ಅದು ಮಾತ್ರವಲ್ಲ ಈ ಒಂದು ಕರ್ತನ ಒಂದು ಮರಣವನ್ನ ಜ್ಞಾಪಸ್ ಜ್ಞಾಪಕಕ್ಕೆ ನಾವು ತರುವಾಗ ಆ ರೊಟ್ಟಿಯನ್ನ ಮುರಿಯುವಾಗ ನಾಳೆ ಸಹೋದರ ಸಹೋದರರೇ ಇದು ನನಗೋಸ್ಕರ ಕ್ರಿಸ್ತನ ದೇಹವು ಮುರಿಯಲ್ಪಟ್ಟಿತ್ತು ಅದರಿಂದ ಆ ಮುರಿಯಲ್ಪಟ್ಟಿರುವ ಒಂದು ಆ ಒಂದು ಈಡು ಬಲಿಯಿಂದಾನೆ ನಾನು ಅಪ್ಪ ಅಂತ ದೇವರನ್ನ ಮೊರೆ ಇಡೋದಿಕ್ಕೆ ಕ್ರಿಸ್ತನು ಒಂದು ಅವಕಾಶವನ್ನ ಮಾಡಿಕೊಟ್ರು ಅದು ಮಾತ್ರವಲ್ಲ ಆತನ ಶರೀರದ ಅಂಗವಾಗೋದಿಕ್ಕೆ ಒಂದು ಅವಕಾಶವನ್ನ ಕೊಟ್ಟರು ಅಂತೇಳಿ ಆ ರೊಟ್ಟಿಯನ್ನ ಮುರಿಯೋಣ ಆ ಒಂದು ದ್ರಾಕ್ಷಾರಸವನ್ನ ಕುಡಿಯುವಾಗ ಯಾವ ರೀತಿ ಕ್ರಿಸ್ತನಿಗೆ ತಂದೆಯ ದೇವರು ಆ ಪಾತ್ರೆಯಲ್ಲಿ ಅನುಭವಗಳನ್ನ ಕೊಟ್ಟು ಆ ಅನುಭವದಲ್ಲಿ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿರೋದಕ್ಕೆ ಆತನನ್ನು ಶೋಧಿಸಿದ್ರು ಅದೇ ರೀತಿಯಲ್ಲಿ ಅದೇ ಪಾತ್ರೆಯಲ್ಲಿ ಸಹೋದರ ಸಹೋದರರೇ ಕ್ರಿಸ್ತನು ಈ ಪಾತ್ರೆಯನ್ನ ಕುಡಿಯಿರಿ ಅಂತ ನಮಗೆ ಕೊಟ್ಟಿದ್ದಾರೆ ಆ ಅನುಭವದ ಪಾತ್ರೆಯಾಗಿದೆ ಆ ಅನುಭವಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳಾಗಿರ್ತದೆ ಆ ಅನುಭವದಲ್ಲಿ ದೇವರು ನಮ್ಮಲ್ಲಿ ನೋಡೋದೇನೆಂದ್ರೆ ಯಾವ ರೀತಿ ನಿಷ್ಠಾವಂತನಾಗಿ ಯಾವ ರೀತಿ ಅಲ್ಲಿ ದೇವರ ವಾಕ್ಯಕ್ಕೆ ಅಲ್ಲಿ ಅನುಗುಣವಾಗಿ ನಡೆಯುವಂಥ ವಿಷಯಕ್ಕೆ ಆ ಅನುಭವಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಪರಿಗಣಿಸಿ ಆ ಅನುಭವದಿಂದ ದೇವರ ನಾಮವನ್ನು ಮಹಿಮೆ ಮಾಡುವಂಥ ಒಂದು ಗುಣಗಳನ್ನ ತೋರಿಸೋದಕ್ಕೆ ಈ ಒಂದು ದ್ರಾಕ್ಷಾರಸದ ಒಂದು ಪಾನವನ್ನು ನಮಗೆ ಕೊಡ್ತಾ ಇದ್ದಾರೆ ಕ್ರಿಸ್ತನು ಯಾವ ರೀತಿ ಅದನ್ನ ಸ್ವೀಕಾರ ಮಾಡಿ ಸಂತೋಷವಾಗಿ ಅದನ್ನ ಪಾನ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿ ನಮ್ಮ ಒಂದು ಓಟವು ಬರುವಂಥ ಎಲ್ಲ ಸಂಕಷ್ಟಗಳಲ್ಲೂ ದೇವರ ನಾಮ ಮಹಿಮೆಗೋಸ್ಕರ ಇರಲಿ ಅಂತ ನಾವು ಹೇಳುವಂಥ ಒಂದು ಜನರಾಗಿ ನಾವು ಬದಲಾವಣೆ ಆಗೋದಿಕ್ಕೆ ಈ ಒಂದು ವರ್ಷಾನು ಈ ಒಂದು ಮರಣವನ್ನು ನೆನೆಸ್ಕೊಳ್ಳೋದಕ್ಕೆ ನಾವು ಇನ್ನೂ ಜೀವಂತವಾಗಿದ್ದೀವಿ ಅದರಿಂದ ಈ ಒಂದು ಭಯಭಕ್ತಿಯಿಂದ ನಾಳೆಯ ದಿನದಲ್ಲಿ ನಾವು ತುಂಬಾ ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡಿಕೊಂಡು ಈ ಒಂದು ಆ ಹಬ್ಬದಲ್ಲಿ ನಾವು ಪ್ರಾ ನಾವು ಪಾಲ್ಗೊಳ್ಳೋಣ ಎಲ್ರೂ ದೇವರು ಈ ದಿನದಲ್ಲೂ ಈ ಒಂದು ಪಾಠದ ಮೂಲಕ ದೇವರ ರಾಜ್ಯದ ಒಂದು ರಾಜ್ಯನಾಗಿ ಕ್ರಿಸ್ತನು ಬರೋದಿಕ್ಕೆ ತಯಾರಾಗಿದ್ದಾರೆ ಜನರು ನೋಡುವಂತ ಒಂದು ಆಳ್ವಿಕೆ ಈ ಭೂಲೋಕದಲ್ಲಿ ಪ್ರಾರಂಭ ಆಗತ್ತೆ ಸೊ ಜನರು ಆ ಆಳ್ವಿಕೆಯನ್ನ ನೋಡುವಾಗ ಕ್ರಿಸ್ತನನ್ನು ಸಭೆಯನ್ನು ನೋಡದೇ ಇದ್ರು ಆ ಆಳ್ವಿಕೆಯ ಒಂದು ಆ ಎನ್ ರಿಸಲ್ಟ್ನ ಅದರ ಒಂದು ಫಲಿತಾಂಶಗಳನ್ನ ನೋಡುವಾಗ ಇದುವಾಗ್ಲೂ ಇದು ದೇವರ ರಾಜ್ಯವೇ ಅಂತ ಅಲ್ಲಿ ಸ್ವೀಕಾರ ಮಾಡಿ ಅದರಲ್ಲಿ ನಡೆಯುವಂತ ಒಂದು ಜನರಾಗಿದ್ದು ದೇವರ ಒಂದು ಆ ಮತ್ತೆ ದೇವರು ಮನುಷ್ಯನ ಜೊತೆ ಸಂಪರ್ಕ ಸಂಪರ್ಕವನ್ನು ಇಟ್ಟು ಎಲ್ರೂ ದೇವರ ಮಕ್ಕಳಾಗಿ ಅಲ್ಲಿ ಮಾರ್ಪಡೆ ಆಗೋದಿಕ್ಕೆ ದೇವರು ಒಂದು ಚಿತ್ರವನ್ನ ಇಟ್ಟಿದ್ದಾರೆ ಅದರಿಂದ ಸಹೋದರ ಸಹೋದರರೇ ಈ ದಿನದಲ್ಲೂ ದಾವಿದನ ಜೀವನ ಚರಿತ್ರೆಯಲ್ಲಿ ಕ್ರಿಸ್ತನ ಒಂದು ಭಾರವು ಯಾವ ರೀತಿ ಒಂದು ಛಾಯೆಯಾಗಿ ದಾವಿದನ ಜೀವನದಲ್ಲಿ ಇತ್ತು ಅಂತ ನೋಡ್ತೀವಿ ಅದೇ ರೀತಿಯಲ್ಲಿ ಸಹೋದರ ಸಹೋದರ ಈ ದಿನದಲ್ಲಿ ಈ ಪಾಠವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾಳೆ ದಿನಗೋಸ್ಕರ ನಮ್ಮನ್ನೇ ನಾವು ತಯಾರಿ ಮಾಡಿ ಪ್ರಾರ್ಥನೆ ತುಂಬ ಮುಖ್ಯ ನಮ್ಮ ಮನಸಾಂತರ ತುಂಬ ಮುಖ್ಯ ನಮ್ಮ ಮನಸ್ಸಾಂತರವು ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಕಾಣಿಕೆಗಳನ್ನ ನಮ್ಮ ಯಜ್ಞಗಳನ್ನ ನಾವು ಸಮರ್ಪಣೆ ಮಾಡಬೇಕು ನಾವು ಮಾಡ್ತಾ ಇರೋ ಯಜ್ಞಗಳೆಲ್ಲ ಆ ಒಂದು ಯಜ್ಞ ಹೋಮಗಳು ಮತ್ತು ಸ್ಯಾಕ್ರಿಫೈಸಸ್ ಎಲ್ಲನೂ ದೇವರು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಒಂದು ಸ್ವೀಕಾರ ಮಾಡುವ ರೀತಿಯಲ್ಲಿ ನಾವು ನಡ್ಕೋತಾ ಇದ್ದೀವ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ಈ ಒಂದು ಕರ್ತನ ಭೋಜನದಲ್ಲಿ ನಾವು ಪಾಲ್ಗಾರರಾಗೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಾಳೆ